ಸ್ನೇಹಿತರೆ, ಹ್ಯಾಬಿಟ್ಸಲ್ಲಿ ಮೂರು ಥರ ಹ್ಯಾಬಿಟ್ಸ್ ಇರುತ್ತೆ. ಗುಡ್ ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್ ಇದೆ ಅಂದ್ಕೊಳ್ಳೆ ನಾನು ಭಾಳ ಗ್ರೇಟ್ ಮ್ಯಾನ್ ಅಂದ್ಕೊಳ್ಳೋದಲ್ಲ. ಗುಡ್ ಹ್ಯಾಬಿಟ್ಸ್ಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಎವ್ರಿ ಡೇ ಗುಡ್ ಹ್ಯಾಬಿಟ್ಸ್ಗಳಲ್ಲೂ ಇನ್ಕ್ರೀಸ್ ಮಾಡ್ತಾ ಬರ್ಬೇಕು ನೀವು. ಗುಡ್ ಹ್ಯಾಬಿಟ್ಸ್ ಇದೆ ಸರ್ ನಂದು ಸಾಕು ಅಂತ ಅನ್ನೋದಲ್ಲ. ರಿಲೇಷನ್ಶಿಪ್ಪಲ್ಲಿ ಇದೆ ಅಂದರೆ ಆ ರಿಲೇಷನ್ಶಿಪ್ ಬಾಂಡಿಂಗ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ? ಸ್ಟಡಿ ಮಾಡ್ತಾಯಿದ್ದೀರಾ, ಸ್ಟಡಿ ಇಂಪ್ರೂವ್ ಮಾಡೋದು ಹೇಗೆ? ಒನ್ ನ್ಯೂಸ್ ಪೇಪರ್ ಓದ್ತಿದ್ದೀರಾ, ಹಾಗಾದ್ರೆ ಎರಡು ಓದೋದು ಹೇಗೆ? 50 ಪೇಜ್ ಓದ್ತಾ ಇದ್ದೀನಿ, 100 ಪೇಜ್ ಓದೋದು ಹೇಗೆ? ಗುಡ್ ಹ್ಯಾಬಿಟ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ನ್ಯೂಟ್ರಲ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ನ್ಯೂಟ್ರಲ್ ಹ್ಯಾಬಿಟ್ಸ್ ಅಂದರೆ ಅವು ನಮ್ಮ ಬಾಡಿ ಒಳಗೆ ಸೇರ್ಕೊಂಬಿಟ್ಟಿರುತ್ತೆ. ಈಗ ನಿಮ್ಮ ಮನೆಗೆ ಬರ್ತೀರಾ, ನಿಮ್ಮ ಮನೆ ಕೀಯನ್ನು ತಗೊಂಡು ಈ 4-5 ಕೀ ಇದ್ದರೆ ನಿಮ್ಮ ಟಕ್ಕಂತ ಇದೇ ಕೈಗೆ ಹೋಗ್ತಾ ಇರುತ್ತೆ. ಇದೆಲ್ಲ ಆಟೋಮೇಷನ್ ಅಂತ ಕರಿತೀವಿ. ಸೈಕಲ್ ಹೊಡಿಬೇಕು, ಸೈಕಲ್ ಹತ್ತಿದ ಕೂಡಲೇ ಆರಾಮ್ ಆಟೋಮೆಟಿಕ್, ಅದಕ್ಕೆ ನಾನು ಸೈಕಲ್ ಹೊಡಿತಿದ್ದೀನಿ, ಸೈಕಲ್ ಹೀಗೆ ತಿರ್ಸ್ಬೇಕು. ಇಲ್ಲ, ಬೈಕ್ ಹೊಡಿತಾ ಇದ್ದೀರಾ, ಬೈಕ್ ಹತ್ತಿ ಸ್ಟಾರ್ಟ್ ಮಾಡ್ದಂಗೆ ನಿಮ್ಗೆ ಗೊತ್ತಾಗ್ತಿರುತ್ತೆ. ದೀಸ್ ಆರ್ ಆಟೋಮೇಷನ್ ಹ್ಯಾಬಿಟ್ಸ್ಗಳು. ಇವನ್ನ ಸರಿಯಾಗಿದೆ ಅಂತಂದರೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಹೇಳಿ ಅಂದರೆ ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು, ಗುಟ್ಕಾ ತಿನ್ನೋದು, ಇವೇ 3-4-5 ಹೇಳಿ ಹೇಳಿ ಅಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ಕೊಂಬಿಟ್ಟಿದ್ದೀರಾ. ಪ್ರತಿ ಮನುಷ್ಯನಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಸುಮಾರು 50-60 ಬ್ಯಾಡ್ ಹ್ಯಾಬಿಟ್ಸ್ಗಳು ಸಿಗ್ತವೆ. ಆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ರೆಡ್ಯೂಸ್ ಮಾಡ್ಕೊಳ್ಳೋಣ. ಗುಡ್ ಹ್ಯಾಬಿಟ್ಸ್ ಇನ್ಕ್ರೀಸ್ ಮಾಡಿ, ನ್ಯೂಟ್ರಲ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡಿ, ಬ್ಯಾಡ್ ಹ್ಯಾಬಿಟ್ಸನ್ನು ರೆಡ್ಯೂಸ್ ಮಾಡ್ಕೊಂಡ್ವಿ ಅಂದರೆ ಮಿಸ್ಟರ್ ಪರ್ಫೆಕ್ಟ್ ಹೊರಗೆ ಬರ್ತೀರಾ, ಮೇಡಮ್ ಪರ್ಫೆಕ್ಟ್ ಹೊರಗೆ ಬರ್ತೀರಾ. ಆ ಮಿಸ್ಟರ್ ಪರ್ಫೆಕ್ಟ್, ಆ ಮೇಡಮ್ ಪರ್ಫೆಕ್ಟ್ಗಾಗಿ ಈ ಜಗತ್ತು ಕಾಯ್ತಾ ಇರೋದು. ಸಂಕಲ್ಪ ಮಾಡಿದ್ದೀರಾ, ಸಂಕಲ್ಪ ರೆಸಲ್ಯೂಷನ್ ಮಾಡಿದ್ದೀರಾ ಇವಾಗ ಏನು ಆಗಬೇಕು ಅಂತ? ಅದನ್ನು ಡಿಸಲ್ಯೂಷನ್ ಮಾಡಬೇಡಿ, 100% ಸೊಲ್ಯೂಷನ್ ಸಿಗತ್ತೆ. ನೀವೇನು ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀರಾ, ಅದರ ಕಡೆ ಪ್ರಾಕ್ಟೀಸ್ ಹ್ಯಾಬಿಟ್ ಕನ್ವರ್ಟ್ ಮಾಡಿದ್ರಿ, ಡಿಸಲ್ಯೂಷನ್ ಮಾಡಲಿಲ್ಲ ಅಂತ ಅಂದರೆ ವಿತ್ ಇನ್ ಎ ಇಯರ್ ನಿಮ್ಮ ಲೈಫಲ್ಲಿ ಬದಲಾವಣೆ ನೋಡ್ತೀರಾ. ನಾನು ನನ್ನ ಪರ್ಸ್ನಲ್ ಲೈಫಲ್ಲೂ ಚೇಂಜಸ್ ನೋಡ್ಕೊಂಬಂದಿದ್ದೀನಿ, ನನ್ನ ವಿದ್ಯಾರ್ಥಿಗಳ ಬದುಕಲ್ಲೂ ನೋಡಿದ್ದೀನಿ. ಯಾರು ಅದರ ಸಂಕಲ್ಪ ಮಾಡಿ ಆ ಸಂಕಲ್ಪಕ್ಕೆ ಬದ್ಧರಾಗಿದ್ದಾರೋ ಅವರು ಗೆದ್ದಿದ್ದಾರೆ. ಸಂಕಲ್ಪದ ಬದ್ಧತೆಯಲ್ಲಿ ಯಾರು ಸೋತಿದ್ದಾರೋ ಅವ್ರ ಲೈಫಲ್ಲಿ ಸೋತಿದ್ದಾರೆ ಅಷ್ಟೇ. ಇನ್ನೇನು ಅಲ್ಲಿ ಐ ಕ್ಯೂ, ಮೆಮೊರಿ, ಅದು ಇದು ಪುರಾಣಗಳು ಯಾವುದು ಇಂಪಾರ್ಟೆಂಟ್ ಅಲ್ಲ, ಸಂಕಲ್ಪ ಅದಕ್ಕೆ ಬದ್ಧತೆ ತೋರಿಸೋಂಥದ್ದು. ಸ್ನೇಹಿತರೆ, ವೆನ್ ವಿ ಆರ್ ಬ್ಯೂಟಿಫುಲ್ ಇಸ್ ಗಾಡ್ ಗಿಫ್ಟ್ಸ್ ಟು ಅಸ್. ನಾವು ಬ್ಯೂಟಿಫುಲ್ ಆಗಿದ್ದೀವಿ ಅಂತಂದರೆ ಬ್ಯೂಟಿಫುಲ್ ನಾಟ್ ಓನ್ಲಿ ಫಿಸಿಕಲ್, ನಮ್ಮ ಭಾವನೆಗಳು, ನಮ್ಮ ವ್ಯಕ್ತಿತ್ವ ಬ್ಯೂಟಿಫುಲ್ ಆಗಿದೆ ಅಂದರೆ ದಟ್ಸ್ ಗಾಡ್ಸ್ ಗಿಫ್ಟ್ ಟು ಅಸ್. ದೇವರು ಕೊಟ್ಟಂಥ ವರ ಅದು, ದೇವರು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾವು ಹೀಗಿದ್ದೀವಿ ಅಷ್ಟೇ. ವೆನ್ ವಿ ಲೀವ್ ಅವರ್ ಲೈಫ್ ಬ್ಯೂಟಿಫುಲ್, ನಮ್ಮ ಬದುಕನ್ನು ನಾವು ಬ್ಯೂಟಿಫುಲ್ ಮಾಡ್ಕೊಂಡ್ವಿ ಅಂದರೆ ಈಸ್ ಅವರ್ ಗಿಫ್ಟ್ ಟು ಗಾಡ್. ಬರೀ ದೇವ್ರ ಹತ್ರ ಕೇಳಿ 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 ತಗೊಳ್ಳೋದೇ ಆಯಿತು. ನಾವೊಂದು ಸುಂದರವಾದ ಬದುಕು ಕಟ್ಕೊಂಡ್ವಿ ಅಂತ ಅಂದರೆ ಅದು ದೇವರಿಗೆ ನಾವು ಕೊಡೋ ಗಿಫ್ಟ್ ಆಗಿರುತ್ತೆ. ದೇವರಿಗೆ ಖುಷಿಯಾಗುತ್ತೆ, ಇಂಥ ಒಬ್ಬ ಜೀವಿಗೆ ಜನ್ಮ ಕೊಟ್ಟನಲ್ಲ ಅಂತ. ಅಂಥದ್ದೊಂದು ಬ್ಯೂಟಿಫುಲ್ ಲೈಫ್ಗೆ ಜಗತ್ತು ಕಾಯ್ತಾ ಇರೋದು. ದೇವರಿಗೆ ಗಿಫ್ಟ್ ಕೊಡೋಂಥ ವ್ಯಕ್ತಿಗಳು, ಗಿಫ್ಟ್ ಕೊಡು ಅಂದರೆ 1 ಕೋಟಿ ಇದು ತಿರುಪತಿ ಹುಂಡಿಗೆ ಹಾಕೋದಂತಲ್ಲ. ನಿಮ್ಮ ಬದುಕು 1000 ಜನಕ್ಕೆ ಇನ್ಸ್ಪಿರೇಷನ್ ಆಗಿರಬೇಕು. ಆ ಥರ ಬದುಕನ್ನು ಕಟ್ಕೊಳ್ಳೋಂಥ ಪ್ರಯತ್ನ ಮಾಡೋಣ.